Hi friends, welcome back to Hashikiran Kannada Vlogs. ನಾವಿವತ್ತು ಮೈಸೂರಲ್ಲಿ ನಡೀತಿರುವ ದಸರಾದ ಫ್ಲವರ್ ಶೋ ನೋಡೋಣ ಅಂತ ಬಂದಿದ್ದೀವಿ. ಇಲ್ಲಿ ಅಡಲ್ಟ್ಗೆ 30 ರುಪೀಸ್ ಟಿಕೆಟ್, ಆದರೆ ಮಕ್ಕಳಿಗೆ 10 ರುಪೀಸ್ ಟಿಕೆಟ್ ಇದೆ. ಹಾಗೆ ಒಳಗಡೆ ಏನೇನೆಲ್ಲ ಇದೆ ಅಂತ ಬನ್ನಿ ನೋಡೋಣ. ಅಂಡ್ ಇಲ್ಲಿ ಎರಡು ವೇಸ್ ಇತ್ತು, ಒಂದು ಗೇಮ್ಸ್ ಆಡೋಕ್ಕೆ, ಹಾಗೆ ಇನ್ನೊಂದು ಫ್ಲವರ್ ಶೋ ನೋಡೋಕ್ಕೆ. ಬನ್ನಿ ನಾವು ಫಸ್ಟು ಗೇಮ್ಸ್ ಎಲ್ಲ ನೋಡ್ಕೊಂಡು ಬರೋಣ, ಯಾವ್ಯಾವ ಗೇಮ್ಸ್ ಇದೆ ಅಂತ. ಗೇಮ್ಸ್ ಅಷ್ಟೇ ಅಲ್ಲ, ಫುಡ್ ಐಟಮ್ಸ್ ಕೂಡ ತುಂಬಾ ಚೆನ್ನಾಗಿತ್ತು. ತುಂಬಾ ವೆರೈಟೀಸ್ ಆಫ್ ಇಲ್ಲಿ ಫುಡ್ಸ್ ಅವೈಲಬಲ್ ಇತ್ತು. ಚಾಟ್ ಫುಡ್ಸ್ ಆಗಿರ್ಬೋದು, ಸ್ಟ್ರೀಟ್ ಫುಡ್, ಹಾಗೂ ದೋಸೆ, ಎಲ್ಲ ಥರದ ಸ್ನ್ಯಾಕ್ಸ್ ಆಗಿರ್ಬೋದು, ಫುಡ್ ಆಗಿರ್ಬೋದು ಇಲ್ಲಿ ಅವೈಲಬಲ್ ಇತ್ತು. ಆ್ಯಂಡ್ ಇಲ್ಲಿ ನಾವು ನೋಡಿದ್ವಿ ಈ ಥರ ಒಬ್ಬರು ಸ್ಕೆಚ್ ಬಿಡ್ಸೋದನ್ನ. ಆ್ಯಂಡ್ ನಾವಿಲ್ಲಿ ಕುತ್ಕೊಂಡ್ರೆ ಸಾಕು, 15 ಮಿನಿಟ್ಸಲ್ಲಿ ನಮ್ಮ ಥರನೇ ಫೇಸ್ನ ಸ್ಕೆಚ್ ಮಾಡಿಕೊಡ್ತೀವಿ ಅಂತ ಇವರು ಹೇಳಿದರು. ಆ್ಯಂಡ್ ಇದಕ್ಕೆ ಅವ್ರು ಚಾರ್ಜ್ ಮಾಡೋದು 300 ರುಪೀಸ್. ಓ ಮೈ ಗಾಡ್, ಎಷ್ಟು ಬ್ಯೂಟಿಫುಲ್ಲಾಗಿ ಡ್ರಾ ಮಾಡ್ತಿದ್ದಾರೆ ಅಲ್ವಾ. ಆ್ಯಂಡ್ ಇನ್ನು ವೆರೈಟೀಸ್ ಆಫ್ ಗೇಮ್ಸ್ ಇಲ್ಲಿ ಅವೈಲಬಲ್ ಇತ್ತು. ಬಲೂನ್ಸ್ನ ಶೂಟ್ ಮಾಡೋದಾಗಿರ್ಬೋದು, ಈ ಥರ ಬಾಲ್ ಎಸೆಯೋದಾಗಿರ್ಬೋದು, ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ನಾವಿಲ್ಲಿ ಫ್ಲವರ್ ಶೋನ ಎಂಟರ್ ಆಗ್ತಾ ಇದ್ದೀವಿ. ಆ್ಯಂಡ್ ಇವತ್ತಿನ ಫ್ಲವರ್ ಶೋಅಲ್ಲಿ ಹೈಲೈಟ್ ಏನು, ಯಾವ್ಯಾವ ಥರ ಬ್ಯೂಟಿಫುಲ್ ಡೆಕರ್ ಇಲ್ಲಿ ಮಾಡಿದ್ದಾರೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಈ ಗ್ಲಾಸ್ ಹೌಸಲ್ಲಿ ರಾಷ್ಟ್ರಪತಿ ಭವನ್ನ ಮಾಡಿದ್ರು, ಅದಂತೂ ನೋಡೋಕ್ಕೆ ತುಂಬಾನೇ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇತ್ತು. Thank you.
ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಬ್ಯೂಟಿಫುಲ್ ಆಗಿತ್ತು ಈ ಪ್ಲೇಸ್ ಅಂತ. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುವಂಥ ಪ್ಲೇಸ್ ಇದು. ನಿಮಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಹಾಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. Style is the answer to everything.